Hi friends, welcome to our channel Ready Constructions. Friends, ಈಗ ನಾವು ಯು ಪಿ ವಿ ಸಿ ವಿಂಡೋಸ್ ಮತ್ತು ಡೋರ್ಸ್ ಬಗ್ಗೆ ಮತ್ತು ಡಬ್ಲ್ಯೂ ಪಿ ಸಿ ವಿಂಡೋಸ್ ಮತ್ತು ಡೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಯು ಪಿ ವಿ ಸಿ ವಿಂಡೋಸಲ್ಲಿ ನಮಗೆ ವಿಂಡೋಸ್ ಬಂದುಬಿಟ್ಟು ಸ್ಲೈಡಿಂಗು ಸಿಗುತ್ತೆ ಮತ್ತು ಓಪನಿಂಗ್ ಅಬಲ್ಲೂ ಸಿಗುತ್ತೆ ನಿಮಗೆ. ಆದರೆ ಡಬ್ಲ್ಯೂ ಪಿ ಸಿ ವಿಂಡೋಸ್ನಲ್ಲಿ ನಮಗೆ ಸ್ಲೈಡಿಂಗ್ ಸಿಗೋಲ್ಲ, ಬರೀ ಓಪನಿಂಗ್ ವಿಂಡೋಸ್ ಮಾತ್ರ ಸಿಗುತ್ತೆ. ನಿಮ್ಗೆ ಏನಾದರೂ ಸ್ಲೈಡಿಂಗ್ ಬೇಕು ಅಂದರೆ ನೀವು ಯು ಪಿ ವಿ ಸಿ ವಿಂಡೋಸ್ನ ಚೂಸ್ ಮಾಡ್ಕೊಬೇಕು, ಅಥವಾ ಓಪನಿಂಗೇ ಬೇಕು ಅಂದ್ಕೊಂಡ್ರೆ ಡಬ್ಲ್ಯೂ ಪಿ ಸಿ ವಿಂಡೋಸ್ನ ನೀವು ಚೂಸ್ ಮಾಡ್ಕೊಬೋದು. ಇದರ ಕಲರ್ಸ್ ನಾನು ನೋಡಿದರೆ ಯು ಪಿ ವಿ ಸಿ ವಿಂಡೋಸ್ನಲ್ಲಿ ವೈಟ್ ಕಲರ್ ಮತ್ತು ಪಾಲಿಷಿಂಗ್ ಕಲರ್ಸ್ ಬರುತ್ತೆ ನಮಗೆ ಯು ಪಿ ವಿ ಸಿ ವಿಂಡೋಸಲ್ಲಿ. ಅದೇ ಡಬ್ಲ್ಯೂ ಪಿ ಸಿ ವಿಂಡೋಸ್ನಲ್ಲಿ ವೈಟ್ ಕಲರು ಸಿಗುತ್ತೆ, ಕೆಲವೊಂದು ಪಾಲಿಷಿಂಗ್ ಕಲರ್ಸು ಸಹ ಸಿಗುತ್ತೆ ನಮಗೆ. ಯು ಪಿ ವಿ ಸಿ ವಿಂಡೋಸ್ ಬಂದುಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಆದಮೇಲೆ ಬಿಲ್ಡಿಂಗ್ನ ನಾವು ಯೂಸ್ ಮಾಡ್ಬೋದು, ಅದರ ಆದಮೇಲೂ ಸಹ ನಾವು ಫಿಟ್ ಮಾಡ್ಕೊಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ. ಈ ಡಬ್ಲ್ಯೂ ಪಿ ಸಿ ವಿಂಡೋಸ್ ಬಂದುಬಿಟ್ಟು ಗ್ರಿಲ್ ಬರೋ ಕಾರಣಕ್ಕೆ ನಮಗೆ ಕನ್ಸ್ಟ್ರಕ್ಷನ್ ಟೈಮ್ನಲ್ಲೇ ಗ್ರಿಲ್ ಹಾಕ್ಬಿಟ್ಟು ಆಮೇಲೆ ಫಿಟ್ ಮಾಡ್ಕೊಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಆದರೆ ಗ್ರಿಲ್ ಇಂಪಾರ್ಟೆಂಟ್ ಇವೆರಡರಲ್ಲೂ, ಯು ಪಿ ವಿ ಸಿ ವಿಂಡೋಸಲ್ಲಾಗಲಿ ಅಥವಾ ಡಬ್ಲ್ಯೂ ಪಿ ಸಿ ವಿಂಡೋಸ್ನಲ್ಲೇ ಗ್ರಿಲ್ ಇಂಪಾರ್ಟೆಂಟ್. ಅದಕ್ಕೆ ಮೇನ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಯು ಪಿ ವಿ ಸಿ ವಿಂಡೋಸ್ ಅಥವಾ ಡಬ್ಲ್ಯೂ ಪಿ ಸಿ ವಿಂಡೋಸ್ ಇದು ಯಾವುದು ಇನ್ಸೆಕ್ಟ್ಸ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇಲ್ಲ. ಇವೆರಡೂ ಪ್ಲಾಸ್ಟಿಕ್ ಕೋಟಿಂಗ್ ಬರೋದ್ರಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ. ನೀವು ವಿಂಟರಲ್ಲಾಗಲಿ ಟೆಂಪರೇಚರ್ ಯಾವುದೇ ರೀತಿ ಇರಲಿ, ಇದು ಬೆಂಡಾಗೋ ಚಾನ್ಸಸ್ ಇಲ್ಲ. ಯು ಪಿ ವಿ ಸಿ ವಿಂಡೋಸ್ ಸ್ಲೈಡ್ಲಿ ಬೆಂಡಾಗ್ಬೋದು, ಆದರೆ ಡಬ್ಲ್ಯೂ ಪಿ ಸಿ ವಿಂಡೋಸ್ ಯಾವುದೇ ರೀತಿ ಬೆಂಡಾಗೋ ಚಾನ್ಸಸ್ ಇಲ್ಲ ಇದರಲ್ಲಿ. ಇವೆರಡೂ ಯಾವ ರೀತಿ ಲುಕ್ ಚೆನ್ನಾಗಿರುತ್ತೆ, ಯು ಪಿ ವಿ ಸಿ ಲುಕ್ ಚೆನ್ನಾಗಿರುತ್ತೆ ಅಥವಾ ಡಬ್ಲ್ಯೂ ಪಿ ಸಿ ಲುಕ್ ಚೆನ್ನಾಗಿರುತ್ತೆ ಅಂದರೆ, ನಿಮಗೆ ಟ್ರೆಡಿಷ್ನಲ್ ಆಗಿ ಬೇಕು ಅಂದ್ಕೊಂಡ್ರೆ ನೀವು ಡಬ್ಲ್ಯೂ ಪಿ ಸಿ ವಿಂಡೋಸ್ನ ಚೂಸ್ ಮಾಡ್ಕೊಬೋದು, ಅಥವಾ ಮಾಡ್ರನ್ ಆಗಿ ಬೇಕು ಅಂದ್ಕೊಂಡ್ರೆ ನೀವು ಯು ಪಿ ವಿ ಸಿ ವಿಂಡೋಸ್ನ ಚೂಸ್ ಮಾಡ್ಕೊಬೋದು. ಯು ಪಿ ವಿ ಸಿ ಬಂದುಬಿಟ್ಟು ಸ್ಲೈಡಿಂಗ್ ಬರುತ್ತೆ, ಅದರಿಂದ ನಿಮಗೆ ಸ್ವಲ್ಪ ಮಾಡ್ರನ್ನಾಗೆ ಹೊಸ ಡಿಸೈನ್ ಬರುತ್ತೆ. ಆದರೆ ಡಬ್ಲ್ಯೂ ಪಿ ಸಿ ಬಂದುಬಿಟ್ಟು ಓಲ್ಡ್ ಮಾಡೆಲ್ ಬರುತ್ತೆ, ನಿಮಗೆ ಓಪನಿಂಗ್ ಅಬಲ್ ಬರುತ್ತೆ, ಅದರಿಂದ ನಿಮಗೆ ಅಷ್ಟೊಂದು ನೋಡೋಕೆ ಚೆನ್ನಾಗಿರಲ್ಲ. ಅದಕ್ಕೆ ಟ್ರೆಡಿಷ್ನಲ್ ಬೇಕು ಅಂದ್ಕೊಟ್ರೆ ನಾವು ಡಬ್ಲ್ಯೂ ಪಿ ಸಿ ವಿಂಡೋಸ್ನ ಚೂಸ್ ಮಾಡ್ಕೊಬೋದು. ಯು ಪಿ ವಿ ಸಿ ವಿಂಡೋಸ್ ಅಥವಾ ಡಬ್ಲ್ಯೂ ಪಿ ಸಿ ವಿಂಡೋಸ್, ಇದರ ಪ್ರೈಸನ್ನು ನಾವು ನೋಡಿದ್ರೆ, ಫಸ್ಟ್ ಆಫ್ ಆಲ್ ಯು ಪಿ ವಿ ಸಿ ವಿಂಡೋಸ್ನ ಪ್ರೈಸ್ ನೋಡಿದರೆ ಬೇಸಿಕ್, ಮೀಡಿಯಂ, ಪ್ರೀಮಿಯಮ್ ಅನ್ನೋ ಮೂರು ರೀತಿ ಪ್ರೈಸಸ್ ಬರುತ್ತೆ ನಿಮಗೆ. ಬೇಸಿಕ್ ಪ್ರೈಸ್ ಬಂದುಬಿಟ್ಟು 500 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಮೀಡಿಯಂ ಬಂದುಬಿಟ್ಟು 750 ಸ್ಕ್ವೇರ್ ಫೀಟ್ ಇರುತ್ತೆ, ಪ್ರೀಮಿಯಂ ಬಂದುಬಿಟ್ಟು 1000 ರುಪೀಸಿಂದ ಸ್ಕ್ವೇರ್ ಫೀಟ್ ಬರುತ್ತೆ. ಇದರಿಂದ ಪ್ರೀಮಿಯಂ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿ ಇರುತ್ತೆ, ಅದರಿಂದ ನಿಮಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬೇಸಿಕ್ ಮತ್ತು ಮೀಡಿಯಂ ಬಂದುಬಿಟ್ಟು ಸ್ವಲ್ಪ ಲೋಕಲ್ ಕ್ವಾಲಿಟಿ ಇರುತ್ತೆ, ಆ ರೀತಿ ನೀವು ಯೂಸ್ ಮಾಡಬೇಕು ಅಂದ್ಕೊಂಡ್ರೆ ಯೂಸ್ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು. ಆದರೆ ಡಬ್ಲ್ಯೂ ಪಿ ಸಿ ವಿಂಡೋಸ್ನಲ್ಲಿ ಇದರಲ್ಲಿ ಪ್ರೀಮಿಯಮೇ ಇರುತ್ತೆ, ಅದು ಬಂದುಬಿಟ್ಟು ನಿಮಗೆ 700 ರುಪೀಸಿಂದ 1000 ರುಪೀಸ್ ಸ್ಕ್ವೇರ್ ಫೀಟ್ವರೆಗೆ ಇರುತ್ತೆ. ಇದು ಈ ವಿಂಡೋಸ್ ಬಂದುಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮಗೆ. ಆದರೆ ನಾವು ಡೋರ್ಸ್ ವಿಚಾರ ನೋಡಿದ್ರೆ ನಮಗೆ ಡಬ್ಲ್ಯೂ ಪಿ ಸಿನಲ್ಲಿ ಸ್ವಲ್ಪ ಡೋರ್ಸ್ ಕಡಿಮೆ ಬರುತ್ತೆ ನಮಗೆ ಪ್ರೈಸು, ಆದರೆ ಯು ಪಿ ವಿ ಸಿನಲ್ಲಿ ಡೋರ್ ಪ್ರೈಸಸ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ನೀವೇನಾದರೂ ಫಿಟ್ ಮಾಡ್ಕೊಬೇಕು ಅಂದ್ಕೊಂಡ್ರೆ ಡಬ್ಲ್ಯೂ ಪಿ ಸಿ ವಿಂಡೋಸ್ನ ಡೋರ್ಸ್ಗೆ ಯೂಸ್ ಮಾಡಿ, ಯು ಪಿ ವಿ ಸಿ ವಿಂಡೋಸ್ನ ವಿಂಡೋಸ್ಗೆ ಯೂಸ್ ಮಾಡಿ, ನಿಮಗೆ ಪ್ರೈಸ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಥವಾ ನೀವು ಡಬ್ಲ್ಯೂ ಪಿ ಸಿ ವಿಂಡೋಸ್ನ ವಿಂಡೋಸ್ಗೆ ಮತ್ತು ಡೋರ್ಸ್ಗೆ ಯೂಸ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ, ಲುಕ್ಕು ಸಹ ತುಂಬ ಚೆನ್ನಾಗೇ ಇರುತ್ತೆ. ಯು ಪಿ ವಿ ಸಿ ವಿಂಡೋಸ್ ಬಂದುಬಿಟ್ಟು ಇದ್ರ ಲುಕ್ಕು ಸಹ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.